ವಿಎ ಬಜಾರ್, ಗಂಗಾವತಿ ರೋಡ್, ಸಿಂಡಿಕೇಟ್ ಬ್ಯಾಂಕ್ ಹತ್ತಿರ, ಸಿಂಧನೂರು. ಅನುರಾಧ ಕ್ಲಾತ್ ಮರ್ಚೆಂಟ್ಸ್. ನಮಸ್ಕಾರ, ವೀರೇಣು ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಯುವ ಕಾಂಗ್ರೆಸ್ನಿಂದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಜನ್ಮದಿನಾಚರಣೆ, ಇಂದಿರಾ ಗಾಂಧಿ ಪುಣ್ಯಸ್ಮರಣೆ. ನೀರಿನ ರಾಜಕಾರಣ ಬಿಟ್ಟು ಅಭಿವೃದ್ಧಿ ಪರ ಚಿಂತನೆ ಮಾಡಿ ಬಸನಗೌಡ ಬಾದರ್ಲಿ. ಮಸ್ಕಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷೆಗಳು ಹೆಚ್ಚಿದ್ದಾರೆ ಬಸನಗೌಡ ಬಾದರ್ಲಿ. ಸಿಂಧನೂರಿನ ಚೈತನ್ಯ ಸ್ಕೂಲ್ನಲ್ಲಿ ರಾಷ್ಟ್ರೀಯ ಏಕತಾ ದಿನಾಚರಣೆ ಆಚರಣೆ. ಮತ್ತು ನವೆಂಬರ್ ತಿಂಗಳಲ್ಲಿ ಐಸಿಸಿ ಸಭೆ ಕರೆಯಲು ಶಾಸಕ ವೆಂಕಟನಾಡಗೌಡ ಒತ್ತಾಯ. ವಾರ್ತೆಗಳ ವಿವರ. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲರ 144ನೇ ಜನ್ಮ ದಿನಾಚರಣೆ ಹಾಗೂ ಮಾಜಿ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿ ಅವರ 35ನೇ ಪುಣ್ಯತಿಥಿಯನ್ನು ಗುರುವಾರ ಯುವ ಕಾಂಗ್ರೆಸ್ ತಾಲೂಕು ಘಟಕದ ಕಚೇರಿಯಲ್ಲಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪೂಜೆ ಸಲ್ಲಿಸುವ ಮೂಲಕ ಆಚರಿಸಲಾಯಿತು. ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಬಸನಗೌಡ ಬಾದರ್ಲಿ ಮಾತನಾಡಿ, ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಜನಪರ ಆಡಳಿತ ನೀಡಿದ್ದು ಇಂದಿಗೂ ಅವರ ಯೋಜನೆಗಳು ಜಾರಿಯಲ್ಲಿವೆ. ಇಂತಹ ದಿಟ್ಟ ಮಹಿಳೆ ನಮಗೆಲ್ಲ ಸ್ಫೂರ್ತಿಯಾಗಿದ್ದಾರೆ ಎಂದರು. ಇಂದಿರಾ ಗಾಂಧಿ ಮಾಜಿ ಪ್ರಧಾನಿಗಳು, ಭಾರತದ ಮೊದಲ ಮಹಿಳೆ ಪ್ರಧಾನಿಯಾಗಿರ್ತಕ್ಕಂಥ ಇಂದಿರಾ ಗಾಂಧಿಯವರ 35ನೇ ಪುಣ್ಯತಿಥಿ ಅಂಗವಾಗಿ ಇವತ್ತೇನು ನಮ್ಮ ತಾಲೂಕಾ ಯುವ ಕಾಂಗ್ರೆಸ್ ವತಿಯಿಂದ ಆಚರಣೆ ಮಾಡ್ತಿದ್ದೇವೆ. ಇವತ್ತೇನು ನಮ್ಮ ಇಂದಿರಾ ಗಾಂಧಿಯವರ ನಿರಂತರ ಹೋರಾಟ, ಬಡವರ ಪರ, ಯುವಕರ ಪರ, ಮಹಿಳೆಯರ ಪರ ನಿರಂತರ ಹೋರಾಟದಿಂದ ಇವತ್ತು ಬಡತನದ ಹಿಂದೆ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸಮಯದಲ್ಲಿ ಅವರು ಬಡತನ ಮುಕ್ತವಾಗಿ ಮಾಡಿರ್ತಕ್ಕಂಥ ಕೀರ್ತಿ ಅವರಿಗೆ ಸಲ್ಲಿಸ್ತದೆ ಅಂತ ಸಂದರ್ಭದಲ್ಲಿ ಚಟ್ಟಿದ್ದೇನೆ. ಅದೇ ಇವತ್ತು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ 145ನೇ ಇವತ್ತೇನು ಜನ್ಮದಿನದಂದು ಅವರಿಗೂ ನಮ್ಮ ತಾಲೂಕಾ ಯುವ ಕಾಂಗ್ರೆಸ್ ವತಿಯಿಂದ ಶುಭಾಶಯಗಳನ್ನ ಕೋರುತ್ತೇನೆ. ಈಗಿನ ಶಾಸಕರು ಮತ್ತು ಹಿರಿಯ ರಾಜಕಾರಣಿಗಳು ತುಂಗಭದ್ರ ಜಲಾಶಯದ ನೀರಿನ ರಾಜಕಾರಣ ಬಿಟ್ಟು ವಾಸ್ತವದ ಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಭಿವೃದ್ಧಿ ಪರ ಚಿಂತನೆ ಮಾಡಬೇಕೆಂದು ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಬಸನಗೌಡ ಬಾದರ್ಲಿ ಹೇಳಿದರು. ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಚುನಾವಣೆಯ ಸಂದರ್ಭದಲ್ಲಿ ಈಗಿನ ಶಾಸಕರು ನೀಡಿದ ಆಶ್ವಾಸನೆಗಳನ್ನು ಈಡೇರಿಸುವ ಕೆಲಸ ಮಾಡಬೇಕು, ಸರ್ಕಾರದಿಂದ ಅನುದಾನ ತರಲು ಪ್ರಯತ್ನಿಸಬೇಕು. ಅದು ಬಿಟ್ಟು ವಿನಾಕಾರಣ ಆರೋಪ ಪ್ರತ್ಯಾರೋಪ ಮಾಡುವುದು ಸರಿಯಲ್ಲ, ಇದರಿಂದ ಜನಸಾಮಾನ್ಯರಿಗೆ ತಪ್ಪು ಕಲ್ಪನೆ ಹೋಗುತ್ತದೆ ಎಂದರು. ಎಲ್ಲ ರಾಜಕಾರಣಿಗಳು ದಯವಿಟ್ಟು ಗಮನ ಹರಿಸ್ಬೇಕು. ಇವತ್ತು ತಾವು ಹಿಂದೆ ಈಗಿನ ಶಾಸಕರು ಇರ್ಬೋದು, ಹಿಂದೆ ಎಲ್ಲರೂ ಮಾಡಿರ್ತಕ್ಕಂಥ ಆಡಳಿತ ಮಾಡಿರ್ತಕ್ಕಂಥವ್ರೆಲ್ಲರೂ ಇರ್ಬೋದು, ಇವತ್ತು ನೀರಿನ ಬಗ್ಗೆ ರಾಜಕಾರಣ ಮಾಡೋದು ಬಿಡ್ರಿ. ನಿಮ್ಮ ಇರೋ ಸ್ಥಿತಿನ ಇವತ್ತೇನು ಇವತ್ತು ವಾಸ್ತುಸ್ಥಿತಿ ಏನಿದೆ ಜನರಿಗೆ ತಲುಪಿಸುವಂಥ ಕೆಲಸ ಮಾಡಿ. ನೀವು ಜನರ ಪರ ಕಾಜಿ ಇದ್ದರೆ ನೀವು ಜನರ ಪರ ನಿಲ್ಲುವಂಥ ಕೆಲಸ ಮಾಡಿ. ಹಿಂದೆ ಈಗಿರ್ತಕ್ಕಂಥ ಶಾಸಕರು ಹಿಂದೆ ಏನು ಆಶ್ವಾಸನೆಗಳು ಕೊಟ್ಟಿದ್ದಾರೆ, ಮುಂದೆ ಅದೇ ರೀತಿ ಮಾಡ್ಕೊಂತ ಹೋದರೆ ಇವತ್ತು ಅಭಿವೃದ್ಧಿ ಕುಂಠಿತವಾಗುತ್ತೆ. ಈಗಾಗಲೇ ಸರ್ಕಾರ ಅನುದಾನ ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಅನುದಾನವನ್ನು ವಾಪಸ್ ತೊಗೊಂಡಿದ್ದಾರೆ. ಅದ್ರ ವಿರುದ್ಧ ಹೋರಾಟ ಮಾಡಿರಿ, ಅದ್ರ ವಿರುದ್ಧ ದನಿ ಎತ್ತಿ. ನಿಮ್ಮ ಏನು ಇವತ್ತು ಅಭಿವೃದ್ಧಿ ಪರ ಏನಾದರೂ ಇದ್ದರೆ ಅದು ನಿಮ್ಮ ಪರವಾಗಿ ನಾವು ನಿಲ್ತೀವಿ. ಇವತ್ತು ಅದನ್ನ ಬಿಟ್ಬಿಟ್ಟು ಒಂದು ಬರೀ ನೀರಿನ ರಾಜಕಾರಣ ಎಲ್ಲ ಇವತ್ತೇನು ಸಿಂಧನೂರು ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ರಾಜಕಾರಣಿಗಳು ವಿನಂತಿ ಮಾಡಿಕೊಳ್ತೇನೆ ನಾನು, ನೀರಿನ ರಾಜಕಾರಣ ಬಿಡ್ರಿ. ಇವತ್ತು ವಾಸ್ತುಸ್ಥಿತಿಯನ್ನು ಜನರಿಗೆ ರೈತರಿಗೆ ತಲುಪಿಸುವಂಥ ಕೆಲಸ ನೀವು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೇನೆ. ಇವತ್ತು
ಇವತ್ತು ಏನು ವಾಸ್ತುಸ್ಥಿತಿ ಇದೆ ಅದನ್ನು ರೈತರಿಗೆ ಹೇಳಿ ಸುಮ್ಮನೆ ಜನರಿಗೆ ರೈತರನ್ನ ದಾರಿ ತಪ್ಪಿಸುವಂಥ ಕೆಲಸ ಮಾಡಬೇಡ್ರಿ ಅಂತೇಳಿ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಎಲ್ಲ ನಾನು ಅವ್ರಿಗೆ ಕೇಳ್ಕೊಳ್ತೇನೆ. ವಿಶೇಷವಾಗಿ ರೈತ ಸಮುದಾಯಕ್ಕೆ ಯಾವತ್ತಿದ್ರೂ ನಮ್ಮ ಯುವ ಕಾಂಗ್ರೆಸ್ ನಿಮ್ಮ ಜೊತೆಗಿದ್ದೀವಿ, ನಿಮ್ಮ ಹೋರಾಟದಲ್ಲಿ ನಾವು ನಿರಂತರವಾಗಿ ಇರ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ಯಾವುದೇ ರೈತ ವರ್ಗಕ್ಕೆ ಅನ್ಯಾಯವಾದಾಗ ನಾವು ಯುವಕರು ಎದ್ದೇಳುವಂಥ ಕೆಲಸ ನಾವು ಮಾಡ್ತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನವೆಂಬರ್ ತಿಂಗಳಲ್ಲಿಯೇ ತುಂಗಭದ್ರಾ ICC ಸಭೆ ಕರೆದು ಎರಡನೇ ಬೆಳೆಗೆ ನೀರು ಬಿಡುವ ಬಗ್ಗೆ ತೀರ್ಮಾನ ಮಾಡಬೇಕೆಂದು ಮಾಜಿ ಸಚಿವ ಹಾಗೂ ಶಾಸಕ ವೆಂಕಟರಾವ್ ನಾಡಗೌಡ ತಿಳಿಸಿದರು. ಸಿಂಧನೂರು ನಗರದ ಶಾಸಕರ ಕಚೇರಿಯಲ್ಲಿ ಗುರುವಾರ ಸಂಜೆ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಈ ವರ್ಷ ವರುಣನ ಕೃಪೆಯಿಂದ ತುಂಗಭದ್ರಾ ಜಲಾಶಯ ತುಂಬಿದ್ದು ರೈತರು ಎರಡನೇ ಬೆಳೆ ನಿರೀಕ್ಷೆಯಲ್ಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಎರಡನೇ ಬೆಳೆಗೆ ನೀರು ಸರಿದೂಗಿಸಲು 2000 ಕ್ಯೂಸೆಕ್ಸ್ ಮಾತ್ರ ಕಾಲುವೆಗೆ ಹರಿಸಲಾಗುತ್ತಿದೆ. ಮಳೆ ಆಗಿರುವುದರಿಂದ ಹೆಚ್ಚುವರಿ ನೀರು ಕಾಲುವೆಗೆ ಅಗತ್ಯವಿಲ್ಲ. ರೈತರು ಕಾಲುವೆಗೆ ನೀರು ಹರಿಸುತ್ತಿಲ್ಲ ಎನ್ನುವ ಕಲ್ಪನೆ ಬಿಡಬೇಕು. ಒಳ್ಳೆಯ ಉದ್ದೇಶದಿಂದ ಈ ನಿರ್ಧಾರ ಕೈಗೊಳ್ಳಲಾಗಿದ್ದು, ರೈತರು ಅನವಶ್ಯಕವಾಗಿ ಗದ್ದೆ ಖಾಲಿ ಮಾಡಬಾರದು ಎಂದು ಮನವಿ ಮಾಡಿದರು. ಮಳೆಯಾಗಿ ಎಲ್ಲ ಕಡೆಗಳಲ್ಲಿ ನೀರಿನ ಕೊರತೆ ಇಲ್ಲ. ಈಗ ಒಂದು ವೇಳೆ ಕಾಲುವೆಗೆ 4000 ಕ್ಯೂಸೆಕ್ಸ್ ನೀರು ಹರಿಸಿದ್ದಲ್ಲಿ ತುಂಗಭದ್ರಾ ಬೋರ್ಡ್ ಲೆಕ್ಕದಲ್ಲಿ ನೀರು ಮೈನಸ್ ಆಗುತ್ತದೆ. ಕಡಿಮೆ ನೀರು ಬಳಸಿಕೊಂಡರೆ ನಮ್ಮ ಪಾಲಿನ ನೀರು ಹೆಚ್ಚುವರಿಯಾಗಿ ಸಿಗಲಿದೆ. ಈ ಹಿನ್ನೆಲೆಯಲ್ಲಿಯೇ ಪರ್ಯಾಯ ವ್ಯವಸ್ಥೆ ಕಂಡುಕೊಳ್ಳಲಾಗಿದೆ. ರೈತರು ಸಸಿ ಮಡಿ ಹಾಕುವ ಉದ್ದೇಶದಿಂದ ಶೀಘ್ರವೇ ಎರಡನೇ ಬೆಳೆಗೆ ನೀರು ಬಿಡುವ ನಿರ್ಧಾರವನ್ನು ಸರ್ಕಾರ ಪ್ರಕಟಿಸಬೇಕೆಂದು ಒತ್ತಾಯಿಸಿದರು. ಒಂದು ಪತ್ರವನ್ನು ಬರೆದಿದ್ದಾರೆ, ಲವ್ ಲೆಟರ್, ಬೇಗನೆ ರಾಜಕೀಯ ನಿವೃತ್ತಿ ಆಗಿ ಅಂತ ಪತ್ರವನ್ನು ಅಲ್ಲ ಅವರು ಹೇಳಿದ್ರು, ಅದಕ್ಕೆ ಹೇಳ್ತೇನೆ. ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಅವತ್ತು ನಿರ್ಧಾರ ಮಾಡಿದ್ದೇನೆ. ಮೇಲ್ಭಾಗದ ರೈತರು, ಮಧ್ಯಭಾಗದ ರೈತರು, ಕೊನೆಯ ಭಾಗದ ರೈತರು ಎಲ್ಲರೂ ಸಂಪೂರ್ಣವಾದ ಒಂದು ಬೆಳೆಯನ್ನು ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಿಮ್ಮ ಕಾಲಘಟ್ಟದಲ್ಲಿ ನೀವು ಕೆಳಭಾಗದ ಜೋಳಕ್ಕೆ ಒಂದು ವರ್ಷವೂ ನೀರು ಕೊಡೋದಕ್ಕೆ ಆಗಲಿಲ್ಲ. ಪ್ರತಿ ವರ್ಷ ಅವರ ಹಾನಿಗೀಡಾದರು. ಆದರೆ ಕಳೆದ ವರ್ಷ ಅತಿ ಹೆಚ್ಚು ಜೋಳವನ್ನು ಬೆಳೆದರು. ಅವರು ದಾಳಿ ಬಿದ್ದೈತೆ ಅಂದಾಗ ನಾನು ಮಾರುಕಟ್ಟೆಯಲ್ಲಿ ಪರ್ಚೇಸ್ ಓಪನ್ ಮಾಡಿದೆ. 2300 ರೂಪಾಯಿ ಜಂಪ್ ಆಯಿತು. ನೀವೆಲ್ಲರೂ ಕೂಡ ಒಳ್ಳೆಯ ದಾಳಿಗೆ ಮಾರ್ಕೊಂಡಿದ್ದಾರೆ. ಮಧ್ಯಭಾಗದಲ್ಲಿ ಭತ್ತ ಬೆಳೆದವರು ಒಳ್ಳೆಯ ಭತ್ತ ಬೆಳ್ಕೊಂಡ್ರು, ಮೇಲ್ಭಾಗದವರು ಬೆಳ್ಕೊಂಡ್ರು. ಇದರಲ್ಲಿ ನಾನು ಇದು ಕುಡಿಯೋ ನೀರು ತೆಗೆದು ಅವರಿಗೆ ಜನವರಿಗೆ ನೀರು ಕೊಟ್ಟರೆ ನನಗೆ ಉಳಿಯೋದು ಒಂದು 5-6 TMC ನೀರು ಇತ್ತು. 5-6 TMCಯಲ್ಲಿ ಎರಡನೇ ಬೆಳೆ ಕೊಡೋಕ್ಕೆ ಸಾಧ್ಯ. ನಾನು ಆಯಿತು, 5 TMC ಇತ್ತು ಅಂತ ಇಟ್ಕೊಳ್ಳಿ, ಒಂದು 10 TMCಗೆ ಎರಡನೇ ಬೆಳೆ ನೀರು ಕೊಟ್ಬಿಡುತ್ತಾ? ನಾನು ರೈತರಿಗೆ ಮೋಸ ಮಾಡಿದ್ದೆ, ನಾನು ರೈತರಿಗೆ ಮೋಸ ಮಾಡಿದ್ದೆ. ಇದನ್ನು ಮಾಡಿದ್ದಕ್ಕೆ ನಾನು ನಿವೃತ್ತಿ ಹೊಂದಬೇಕಾ? ಅವರಿಂದ ನನಗೆ ನೀತಿ ಪಾಠ ಕಲಿಸುವ ಅವಶ್ಯಕತೆ ಇಲ್ಲ, ಅದನ್ನು ಹೇಳುವ ನೈತಿಕ ಹಕ್ಕು ಅವರಿಗಿಲ್ಲ. ಇವರು ರೈತರ ಬಗ್ಗೆ ಕಾಳಜಿ ಇರೋಲ್ಲ ಅಲ್ಲ. ಇಲ್ಲಿ ರೈತರು ರಸ್ತೆ ಮೇಲೆ ಕೂತು ನೀರು ಬಿಡಿ ಅನ್ನುವ ಎಲ್ಲಿದ್ದರು? ಇವರು ಅಮೇರಿಕನಾಗಿದ್ದರು. ನೀರು ಬಿಡಿ ನೀರು ಬಿಡಿ ಅಂತ ರೈತ, ನಾವೆಲ್ಲ ಹೋರಾಟ ಮಾಡಿದ್ರು ರೈತರ ಬೀದಿಗಿಳಿದಾಗ ಅಮೇರಿಕಾದಲ್ಲಿದ್ದರು. ಇನ್ನೊಂದು ICC ಮೀಟಿಂಗ್ ನಡೀತಾ ಇದೆ, ಆವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿ ತನ್ವೀರ್ ಶೇಟ್ ಅನ್ನ ಸಿಂಧೂರಾಗ ಮೆರವಣಿಗೆ ಮಾಡೋದು ಉದ್ಘಾಟನೆ ಮಾಡಿ ಅಲ್ಲಿ ಹೋಗಲಾರ್ದಂಗೆ ನಿಲ್ಲಿಸಿದ್ರು. ಇವರು ರೈತರ ಪರ ಕಾಳಜಿ ಇರುವವರು. ಇವರು ನನಗೆ ರೈತರ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾರೆ, ಇವರನ್ನು ನೋಡಿ ನಾನು ಕಲಿಬೇಕು. ಇವರಿಗೆ ನೈತಿಕ ಹಕ್ಕಿಲ್ಲ ನನ್ನ ಬಗ್ಗೆ ಮಾತನಾಡೋದಕ್ಕೆ. ಚೆನ್ನಾಗಿ ಕಷ್ಟದಾಗಿದ್ದಾಗ ನೀವು ಸಿಂಧೂರ ಹಬ್ಬ ಮಾಡಿದವರು, ನಿಮಗೆ ರೈತರ ಬಗ್ಗೆ ಕಾಳಜಿ ಇದೆಯಾ? ನಮಗಿಲ್ಲ ರೈತರ ಬಗ್ಗೆ ಕಾಳಜಿ. 10 TMC ಕುಡಿಯೋದಕ್ಕೆ ನೀರು ಬೇಕು, 15 TMC ಕುಡಿಯೋದಕ್ಕೆ ನೀರು ಬೇಕಂತ ಹೇಳಿದಿರಲ್ಲ. 15 TMC ಕುಡಿಯೋದಕ್ಕೆ ನೀರು ಬೇಕಂತ ಹೇಳಿದಿರಲ್ಲ. ಇವರು ರೈತರ ಪದ ಇದ್ದವರು. ನಾನು ಈಗ 3 TMC ಒಳಗೆ ಕುಡಿಯೋ ನೀರನ್ನು ಕೊಟ್ಟನಲ್ಲ, ಯಾವ ಊರಿನಲ್ಲಿ ಯಾವ ನಗರದಲ್ಲಿ ಕುಡಿಯೋ ನೀರಿನ ತೊಂದರೆ ಆಯಿತು? ನಾನು 3 TMCಯಲ್ಲಿ ಕೊಡೋಕ್ಕಾಗುತ್ತೆ, ನೀವು 15 TMC ಅಂತ ಹೇಳಿದಿರಲ್ಲ. ನೀವು ರೈತರ ಪರ, ನೀವು ನಾನು ರೈತರಿಗೆ ಮೋಸ ಮಾಡಿದ್ದೀನಾ? ನೀವು ಮಾಡಲಿಲ್ವಾ ಮೋಸ?
ನೀವು 10 ಟಿಎಂಸಿ ಅಂತ ಹೇಳಿಕೆ ಅಂತ ಅಡ್ಡಾಡಿದಿರಲ್ಲ, ರೈತರಿಗೆ ಮೋಸ ಮಾಡಿಲ್ವಾ? ನಾನು ಎಲ್ಲಿ ಮೋಸ ಮಾಡಿದ್ದೀನಿ? ಇರುವ ನೀರನ್ನು ಸದ್ಬಳಕೆ ಮಾಡಿದ್ದೀನಿ, ಎಲ್ಲರಿಗೂ ಒಂದು ಬೆಳೆ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ. ಇವತ್ತು ನಿವೃತ್ತಿ ಆಗೋದು ಪ್ರಶ್ನೆ ಬರೋದಿಲ್ಲ, ಅದನ್ನು ಹೇಳುವ ನೈತಿಕತೆಯೇ ನಿಮಗಿಲ್ಲ. ನೀವು ಬರೇ ಸುಳ್ಳು ಹೇಳುವುದರ ಮೂಲಕ ನನ್ನನ್ನು ರಾಜೀನಾಮೆ ಹಾಕಿಸ್ಬೇಕು ಅಥವಾ ನಿವೃತ್ತಿ ಮಾಡಬೇಕು ಅಂತ ಹೊರಟಿದ್ದೀರಲ್ಲ, ಅದಕ್ಕೆ ನಿಮಗೆ ನಾಚಿಕೆ ಬರಬೇಕು ಅಂತಕ್ಕಂಥದ್ದು ಹೇಳಬೇಕು. ಸುಳ್ಳನ್ನು ಹೇಳಿ ಹೇಳಿ ಅದನ್ನು ಸತ್ಯ ಮಾಡೋದಕ್ಕೆ ನೋಡಿ, ನಿನ್ನೆ ಒಂದು ಲೆಟರ್ ಆಯಿತು, ಇವತ್ತೊಂದು ಮತ್ತೆ ರಿಜಿಸ್ಟರ್ ಪೋಸ್ಟ್ ಬಂದು ಬಂದಿದೆ. ಇನ್ನು ನಾಳೆ ಇನ್ನೊಂದು ಯಾವುದೋ ಸ್ಪೀಡ್ ಪೋಸ್ಟ್ನೇ ಬರ್ತೈತೆ ಗೊತ್ತಿಲ್ಲ. ಅವ್ರು ಕೆಲಸ ಇಲ್ಲ, ಇವ್ರು ಬರೋಕ್ಕೆ ಕೊಡ್ತಾರೆ. ನಾನು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದ್ದೀನಿ. ನಾನು ರೈತರಿಗೆ ಅವತ್ತು ಮೋಸ ಮಾಡಿಲ್ಲ, ಇವತ್ತು ಮೋಸ ಮಾಡಿಲ್ಲ. ಮೋಸ ಮಾಡಿದವರು ನೀವು. 10 TMC 15 TMC ಬೇಕಂತ ಹೇಳಿದಾರಲ್ಲ, ಅದು ರೈತರಿಗೆ ಮಾಡಿದ ಮೋಸ ಅಲ್ವ? ನೀವು 15 TMC ಕುಡಿಯಕ್ಕೆ ಬೇಕಂದ್ರಲ್ಲ, ನಾನು 3 TMC ಕೊಡ್ತೇನಲ್ಲ. ಮತ್ತು ರೈತರಿಗೆ ನೀವು ಮೋಸ ಮಾಡಿಲ್ಲ, ನೀವು ರೈತರಿಗೆ ಮೋಸ ಮಾಡಿ ನಿಮ್ಮ ತಪ್ಪನ್ನು ಮುಚ್ಚಿಕೊಳ್ಳೋದಕ್ಕೆ ನನ್ನ ಮೇಲೆ ಬೇಕು ಸಾಕೀರಿ. ಅದನ್ನು ಜನ ರೈತರು ಒಪ್ಪೋದಿಲ್ಲ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಸತ್ಯನ ಮುಚ್ಚಿಡಕ್ಕೆ ಆಗೋದಿಲ್ಲ. ನೀವೆಷ್ಟೇ ಸುಳ್ಳು ಹೇಳಿದ್ರು ಅದು ಇವತ್ತಿಲ್ಲ ನಾಳೆ ಬಯಲಿಗೆ ಬರ್ತದೆ. ನಾನು ಈ ವಿಷಯದಾಗ ಪತ್ರ ಬಂದಾಗ ಹಾಕಿದಾಗ ಕೊಡ್ಲಿಲ್ಲ, ಜನರಿಗೆ ತಪ್ಪು ಸಂದೇಶ. ಈಗ ಒಳಗೊಂಡು ಯಾವಾಗ ವಾಪಸ್ ತಗೊಂಬರಕ್ ಬರ್ತೈತೆ ಮಾಡ್ತಾರೆ. ಈ ವರ್ಷ ಅವರು ನೀರನ್ನು ನಾವು ಬಳಸೋಣ ಅಂತ ಅವರು 6 TMC ಹೋಗಿದ್ದಲ್ಲ, ಅದನ್ನ ಲೆಕ್ಕ ಕೂಸು ಬಳಸ್ಕೊಂಡ್ಬಿಡೋದು ಹೊಸ ತಗೊಂಡ್ಬಿಡೋಣ. ಈಗ ಆರಾರು 8 TMC ಬಿಟ್ಟಾರಲ್ಲ, ಅವನು ಲೆಕ್ಕ ಅವರು ಸಲಹೆ ಕೊಟ್ಟು ಅವ್ರನ್ನ ವಿಶೇಷವಾಗಿ ಅದು ಬರ್ತೈತೆ ಅನ್ನೋದಾದ್ರೆ ವಿಶೇಷ ಆಮಂತ್ರಣ ಕೊಡಿಸ್ತೀನಿ ನಾನು ಕೈಸ್ತೀನಿ ಎಲ್ಲರಿಗೆ. ಅದಕ್ಕೆ ಹೇಳಿದ್ರು ಬರೀ ಹೇಳ್ರಿ ಅವರು ಹೆಂಗೆ ಇಷ್ಟು ವರ್ಷ ಎಂ ಎಲ್ ಆಗ್ಯಾರೋ ಏನು ನನಗೆ ಅರ್ಥ ಆಗ್ತಾ ಇಲ್ಲ. ಗೊತ್ತಿದ್ದು ಅವರು ಆತ್ಮಸಾಕ್ಷಿಗಳಿಂದ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವರಿಗೆ ಗೊತ್ತಿಲ್ಲ ಅಂತ ನಾನು ಅನ್ನಂಗಿಲ್ಲ, ಯಾಕಂದ್ರೆ ಇಷ್ಟು ವರ್ಷ ನನಗಿಂತ 10 ವರ್ಷ ಎಂ ಎಲ್ ಆಗ್ಯಾರೋ ಅವರು ಎಲ್ಲ ಗೊತ್ತಿದ್ದು ಜನರಿಗೆ ಮೋಸ ಮಾಡ್ತಾ ಇದ್ದಾರೆ. ಇವರು ವಾಟರ್ ಏರಿಯಾನಂದ್ರೂ ಗೊತ್ತೈತೆ ನಿಮಗೆ, ಹೇಳ್ತಾರ ಈ ವರ್ಷದಾಗ ನಾವು ತಾಮಾಗ ಬರ್ತೈತೆ, ಅದು ಯಾವ ಕಾನೂನೆ ಬರ್ತೈತೆ ಹೇಳಿ. ವಿರಾಮದ ನಂತರ ವಿನಿಮಯ ವಾರ್ತೆಗಳು ಮುಂದುವರಿಯುತ್ತವೆ. ವಿಎ ಬಜಾರ್ ವತಿಯಿಂದ ಎಲ್ಲಾ ಗ್ರಾಹಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಪ್ರಿಯ ಗ್ರಾಹಕರೇ, ವಿಎ ಬಜಾರ್ ಸಿಂಧನೂರಿನಲ್ಲಿ ಅಚ್ಚುಕಟ್ಟಾದ ಅತಿ ದೊಡ್ಡ ಸೂಪರ್ ಮಾರ್ಕೆಟ್ ಆರಂಭಗೊಂಡಿದೆ. ನಮ್ಮಲ್ಲಿ ಕಿರಾಣಿ, ಸ್ಟೇಷನರಿ, ಹೋಮ್ ಅಪ್ಲೈನ್ಸ್, ಗಿಫ್ಟ್ ಐಟಮ್ಸ್, ಬ್ಯಾಗ್ಸ್, ಕಿಡ್ಸ್ ಐಟಮ್ಸ್, ಅಡಿಗೆ ಸಾಮಾನು, ಪೂಜಾ ಸಾಮಾನುಗಳು ಸೇರಿದಂತೆ ಎಲ್ಲ ತರಹದ ಗೃಹೋಪಯೋಗಿ ವಸ್ತುಗಳು ಯೋಗ್ಯ ಬೆಲೆಯಲ್ಲಿ ದೊರೆಯುತ್ತಿದೆ. ಎಲ್ಲ ಖರೀದಿ ವಸ್ತುಗಳ ಮೇಲೆ ಶೇಕಡ 2% ಡಿಸ್ಕೌಂಟ್ ಕೊಡಲಾಗುವುದು. 500 ರೂಪಾಯಿ ಸಾಮಾನು ಖರೀದಿ ಮಾಡಿದ್ದಲ್ಲಿ ಅಮೋಘ ಗಿಫ್ಟ್ ಆಫರ್ ಇರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಎ ಬಜಾರ್, ಗಂಗಾವತಿ ರೋಡ್, ಸಿಂಡಿಕೇಟ್ ಬ್ಯಾಂಕ್ ಹತ್ತಿರ, ಸಿಂಧನೂರ್. ಕಾಂಟ್ಯಾಕ್ಟ್ ನಂಬರ್ 9526169252, 8904756409. ಅನುರಾಧ ಕ್ಲಾತ್ ಮರ್ಚೆಂಟ್ಸ್ ಪ್ರತ್ಯೇಕವಾಗಿ ಪುರುಷರಿಗಾಗಿ ನೂತನವಾಗಿ ಪ್ರಾರಂಭಗೊಂಡಿರುವ ಅನುರಾಧ ಕ್ಲಾತ್ ಮರ್ಚೆಂಟ್ಸ್ ಎಲ್ಲ ಗ್ರಾಹಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು.
ನಮ್ಮಲ್ಲಿ ರೇಮಂಡ್, ಸಿಯಾರಾಮ್, ಬಿರ್ಲಾ ಸೆಂಚುರಿ, ಲೆನಿನ್ ಕ್ಲಬ್, ಮೋಂಟಿ ಶರ್ಟಿಂಗ್ಸ್, ಅರವಿಂದ್ ಶರ್ಟಿಂಗ್ಸ್, ಗೀಜಾ ಕಾಟನ್ ಶರ್ಟಿಂಗ್ ಹಾಗೂ ಓಸಿಎಂ ಶರ್ಟಿಂಗ್ಸ್ ಎಲ್ಲ ಥರದ ನ್ಯೂ ಮಾಡರ್ನ್ ಕ್ಲಾತ್ಸ್ ದೊರೆಯುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಅನುರಾಧ ಕ್ಲಾತ್ ಮರ್ಚೆಂಟ್ ನಿಯರ್ ಪೊಲೀಸ್ ಸ್ಟೇಷನ್ ರಾಯಚೂರು ರೋಡ್ ಸಿಂಧನೂರ್. ಮೊಬೈಲ್ ನಂಬರ್ 9980934303. ವಿರಾಮದ ನಂತರ ವಿನಯ ವಾರ್ತೆಗಳಿಗೆ ಸ್ವಾಗತ. ರಾಜ್ಯದಲ್ಲಿ ಭೀಕರ ಪ್ರವಾಹದಿಂದ ಜನಸಾಮಾನ್ಯರು ಮನೆ ಮಠಗಳನ್ನು ಕಳೆದುಕೊಂಡು ನಿರಾಶ್ರಿತರಾಗಿ ಬೀದಿಗೆ ಬಂದಿದ್ದರೂ ಸಹ ಅವರ ನೆರವಿಗೆ ರಾಜ್ಯ ಸರ್ಕಾರ ಬಂದಿಲ್ಲ. ಮುಖ್ಯಮಂತ್ರಿ ಯಡಿಯೂರಪ್ಪ ಬೇಜವಾಬ್ದಾರಿಯಿಂದ ವರ್ತಿಸುತ್ತಿದ್ದಾರೆ ಎಂದು ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಬಸನಗೌಡ ಬಾದರಿ ಆರೋಪಿಸಿದರು. ಪ್ರವಾಹ ಪೀಡಿತರ ಪರವಾಗಿ ಪ್ರಧಾನಿಯವರ ಗಮನ ಸೆಳೆದಿಲ್ಲ. ಸಮ್ಮಿಶ್ರ ಸರ್ಕಾರವನ್ನು ಕುತಂತ್ರದಿಂದ ಕೆಡವಿ ಹಿಂದಿನ ಬಾಗಿಲಿನಿಂದ ಅಧಿಕಾರಕ್ಕೆ ಬಂದಿರುವ ಬಿಜೆಪಿ ಸರ್ಕಾರಕ್ಕೆ ನೈತಿಕತೆ ಇಲ್ಲ. ಸಮ್ಮಿಶ್ರ ಸರ್ಕಾರವನ್ನು ಅಸ್ಥಿರಗೊಳಿಸಿ ಬಿಜೆಪಿಗೆ ಹೋದ 17 ಜನ ಶಾಸಕರಿಗೆ ಉಪಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಬೇಕು. ಸಿದ್ದರಾಮಯ್ಯ ಸರ್ಕಾರವಿದ್ದಾಗ 1000 ಕೋಟಿ ಅನುದಾನ ಬಿಡುಗಡೆ ಮಾಡಿ ಮಸ್ಕಿ ಕ್ಷೇತ್ರದ ಅಭಿವೃದ್ಧಿಗೆ ಮಾಡಲಾಗಿದೆ. ಆದಾಗ್ಯೂ ಪ್ರತಾಪ್ಗೌಡ ಪಾಟೀಲ್ ಹಣ ಮತ್ತು ಅಧಿಕಾರಕ್ಕಾಗಿ ಮಾರಾಟವಾಗಿದ್ದಾರೆ. ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡುವ ಪ್ರತಾಪ್ಗೌಡರನ್ನು ಉಪಚುನಾವಣೆಯಲ್ಲಿ ಸೋಲಿಸಬೇಕು. ಮಸ್ಕಿ ಕ್ಷೇತ್ರದ ಮತದಾರ ಪ್ರಭುಗಳು ಯಾವುದೇ ಕಾರಣಕ್ಕೂ ಪುನರಾಯ್ಕೆ ಮಾಡಬಾರದು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಉಪಚುನಾವಣೆ ಎದುರಿಸಲು ನಾವೆಲ್ಲ ಸಿದ್ಧರಾಗಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಗೆಲುವು ಸಾಧಿಸುವ ಮೂಲಕ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರುತ್ತೇವೆ ಎಂದರು. ಇವತ್ತೇನು ನಮ್ಮ ರಾಜ್ಯದಲ್ಲಿ ಭೀಕರ ಪ್ರಭಾವ ಏನು ತುತ್ತಾಗಿದ್ದಾರೆ, ರೈತರು ಇರ್ಬೋದು, ಯುವಕರು ಇರ್ಬೋದು, ಮಹಿಳೆಯರು ಇರ್ಬೋದು, ಇವತ್ತು ರಾಜ್ಯ ಸರ್ಕಾರ ರಾಜ್ಯದಲ್ಲೂ ಬಿ ಜೆ ಪಿ ಸರ್ಕಾರ ಇದೆ, ಕೇಂದ್ರದಲ್ಲೂ ಬಿ ಜೆ ಪಿ ಸರ್ಕಾರ ಇದೆ. ಇವತ್ತೇನು ನಮ್ಮ ರಾಜ್ಯದಲ್ಲಿ 25 ಸಂಸದರನ್ನು ಆಯ್ಕೆ ಮಾಡಿ ಕಳಿಸಿರ್ತಕ್ಕಂಥ ರಾಜ್ಯ ಕರ್ನಾಟಕ ರಾಜ್ಯ ಆಗಿದೆ. ಅದೇ ರೀತಿಯಲ್ಲಿ ಯಾವ ಒಬ್ಬ ಸಂಸದನುಗಳು ಪ್ರಧಾನಮಂತ್ರಿಯವರ ಸಮಯ ಕೇಳಿ ಇವತ್ತೇನು ಭೀಕರ ಪ್ರಭಾವದಿಂದ ತುತ್ತಾಗಿರ್ತಕ್ಕಂಥ ಜನರ ಪರವಾಗಿ, ಭೀಕರ ತುತ್ತಾಗಿರ್ತಕ್ಕಂಥ ಜನರ ಪರವಾಗಿ ಇವತ್ತು ಮಾತನಾಡುವಂಥ ಧೈರ್ಯ ದಮ್ಮು ಅವ್ರಿಗಿಲ್ಲ. ಈಗಾಗಲೇ ಇನ್ನೂ ಮುಖ್ಯಮಂತ್ರಿಗಳು ಒಂಥರ ಅನಾಥರ ಆಗಿದ್ದಾರೆ 25 ಸಂಸದರ ಮಧ್ಯೆ. ಏನು ಯಡಿಯೂರಪ್ಪ ಅವರು ಇವತ್ತೇನು ಹಿಂದಿನ ಬಾಗಿಲಿಂದ ಬಂದು ಸರ್ಕಾರ ನಡೆಸಿರ್ತಕ್ಕಂಥ ಮುಖ್ಯಮಂತ್ರಿಯವರು, ಈಗಾಗಲೇ ನಮ್ಮ ಸಮ್ಮಿಶ್ರ ಸರ್ಕಾರವನ್ನು ಉಳಿಸಿ ಇವತ್ತೇನು 15-17 ಜನ ಬಿ ಜೆ ಪಿ ಸೇರಿದ್ದಾರೆ ಅಧಿಕೃತವಾಗಿ. ಏನು ಅಧಿಕೃತವಾಗಿ ಎಂಬುದಕ್ಕಿಂತ ಈಗಾಗಲೇ ನಮ್ಮ ಸರ್ಕಾರನ ಅಸ್ಥಿರಗೊಳಿಸಿ ಹೋಗಿದ್ದಾರೆ ಅವರೆಲ್ಲ. ಇವರು ಅವ್ರ ತೀರ್ಪುಗಳು ಇವತ್ತಿದೆ. ನಾನೆಲ್ಲ ವಿಶೇಷವಾಗಿ ಇವತ್ತೇನು 17 ಜನ ಬಿ ಜೆ ಪಿ ಸೇರಲಿರ್ತಕ್ಕಂಥ ಶಾಸಕರನ್ನ ಇವತ್ತು ಜನ ಇವತ್ತು ಉಪಚುನಾವಣೆ ಬಂದಿದೆ. ಇವತ್ತು ಜನರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ, ಇವತ್ತು ಅವರು ಯಾವ ರೀತಿ ಬಿ ಜೆ ಪಿ ಅವ್ರ ಜೊತೆಗೆ ಮಾರಾಟಕ್ಕಾಗಿದ್ದಾರೆ. ಇವತ್ತು ಸ್ಥಳೀಯವಾಗಿ ಇಲ್ಲಿ ನಮ್ಮ ಮಸ್ಕಿ ಕ್ಷೇತ್ರದ ಶಾಸಕರು ಇರ್ಬೋದು, ಅವರು ಕಳೆದ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ 5 ವರ್ಷದ ಸರ್ಕಾರದಲ್ಲಿ ಸುಮಾರು ಅನುದಾನವನ್ನು ತಂದಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಕೀರ್ತಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯವ್ರಿಗಿರುತ್ತೆ. ಅದೇ ರೀತಿ ಸಮ್ಮಿಶ್ರ ಸರ್ಕಾರದಲ್ಲಿ 1.5 ವರ್ಷ ಅವರು ಅವಧಿಯಲ್ಲಿಗೂ ಸಾಕಷ್ಟು ಅನುದಾನ ಬಂದಿದೆ. ಇವತ್ತು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಅಪ್ಪ ಅಂದರೆ ಅದು ಕಾಂಗ್ರೆಸ್ ಸರ್ಕಾರ ಮತ್ತು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮಾತ್ರ ಅದು ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಪ್ರತಾಪ್ಗೌಡರು. ಇವತ್ತು ಯಾವುದೇ ಬಿ ಜೆ ಪಿ ಸರ್ಕಾರ ಹಿಂದೆ 5 ವರ್ಷದಲ್ಲಿ ಅವರು ಬಿ ಜೆ ಪಿ ಸರ್ಕಾರದಲ್ಲಿ ಶಾಸಕರಾಗಿದ್ದರು, ಏನು ಅಭಿವೃದ್ಧಿ ಆಗಿದೆ ಎಂಬುದ್ರ ಬಗ್ಗೆ ಜನರಿಗೆ ಹೇಳಬೇಕಾಗಿದೆ. ಇವತ್ತು ಬರೀ ತಮ್ಮ ಸ್ವಾರ್ಥಕ್ಕೋಸ್ಕರ ರಾಜಕಾರಣ ಮಾಡೋದ್ಬಿಟ್ಟು ಇವತ್ತೇನು ಜನರ ಹಿತಾಸಕ್ತಿಗೋಸ್ಕರ ರಾಜಕಾರಣ ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತೇನೆ. ವಿಶೇಷವಾಗಿ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಜನರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ, ಒಬ್ಬ ಮಾರಾಟ ಆಗಿರ್ತಕ್ಕಂಥ ಶಾಸಕನ ಪುನರ್ ಆಯ್ಕೆ ಮಾಡಬೇಡ್ರಿ. ನಿಮ್ಮ ಗೌರವಕ್ಕೆ, ನಿಮ್ಮ ಧಕ್ಕೆ, ನಿಮ್ಮ ಆತ್ಮವಿಶ್ವಾಸಕ್ಕೆ ನೀವು ತುತ್ತಾಗಬೇಡ್ರಿ. ನಿಮ್ಮ ಏನು ಇವತ್ತೇನು ನೀವು ಗೌರವದಿಂದ ಬದುಕಬೇಕು, ಗೌರವದಿಂದ ನಡಿಬೇಕು. ಇವತ್ತೇನು ಜನರು ಅಂದರೆ ಒಂಥರ ಅವರು ಯಾವಾಗ ರಾಜೀನಾಮೆ ಕೊಡ್ತಾರೋ ಅವಾಗ ನಾವು ಆಯ್ಕೆ ಮಾಡುವಂಥ
ಪರಿಸ್ಥಿತಿ ನಮ್ಮ ನಾವು ಹೇಳ್ದಂಗೆ ಜನ ಕೇಳ್ತಾರಂಬ ಪರಿಸ್ಥಿತಿ ಅವ್ರು ನಿರ್ಮಾಣ ಮಾಡಿದ್ದಾರೆ ಮಸ್ಕಿ ಕ್ಷೇತ್ರದಲ್ಲಿ. ವಿಶೇಷವಾಗಿ ನಾನು ಇವತ್ತು ಮಸ್ಕಿ ಕ್ಷೇತ್ರದ ಎಲ್ಲ ಜನತೆಗೆ ಕೇಳ್ಕೊಳ್ಳೋದಿಷ್ಟೇ, ಯುವಕರಿಗೆ ಕೇಳ್ಕೊಳ್ಳೋದಿಷ್ಟೇ, ಮಹಿಳೆಯರಿಗೆ ಕೇಳ್ಕೊಳ್ಳೋದಿಷ್ಟೇ. ನಿಮ್ಮ ಸ್ಥಿರ ಸರ್ಕಾರ ಹಿಂದೆ ಸಿದ್ದರಾಮಯ್ಯ ಅವರ ಅವಧಿಯಲ್ಲಿ ಏನೇನು ನೀವು ನಾಳೆ ಪ್ರಶ್ನೆ ಮಾಡ್ಬೇಕು, ಅವ್ರು ನಿಮಗೆ ಯಾವ್ದು ಕೊರತೆ ಆಗಿದೆ, ಏನು ಕೊರತೆ ಆಗಿದೆ, ಯಾವುದಕ್ಕಾಗಿ ನೀವು ಬಿ ಜೆ ಪಿ ಸೇರಿದ್ರಿ, ಏನು ಮಾರಾಟ ಆಗಿದ್ದೀರಾ ಅಂಬೋದ್ರ ಬಗ್ಗೆ ನೀವೆಲ್ಲರೂ ಪ್ರಶ್ನೆ ಮಾಡುವಂಥ ಸಮಯ ಬಂದಿದೆ. ನೀವು ಪ್ರಶ್ನೆ ಮಾಡ್ಬೇಕು ಖಂಡಿತವಾಗಿ. ಯಾರು ಅಭಿವೃದ್ಧಿ ಪರ ಯಾರು ನಿಂತಿದ್ದಾರೆ, ನಮ್ಮ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಈಗಾಗಲೇ ನಾವು ಉಪಚುನಾವಣೆ ಎದುರಿಸಲಿಕ್ಕೆ ನಾವು ತಯಾರಾಗಿದ್ದೀವಿ. ಇವತ್ತು ಎಲ್ಲ ನಾನು ಮತದಾರರಿಗೆ ವಿನಂತಿ ಮಾಡಿಕೊಳ್ತೇನೆ, ನಿಮ್ಮ ನಮ್ಮ ಕಾಂಗ್ರೆಸ್ ಸರ್ಕಾರವನ್ನು ಮತ್ತೆ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರ ನೇತೃತ್ವದ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ನಾವು ಚುನಾವಣೆಯನ್ನು ಎದುರಿಸಲಿಕ್ಕೆ ತಯಾರಿದ್ದೀವಿ. ಮತ್ತು ನಾವು ಕಾಂಗ್ರೆಸ್ ಸರ್ಕಾರವನ್ನು ಈ ಉಪಚುನಾವಣೆಯಲ್ಲಿ ಜನ ಏನು 17 ಜನರನ್ನು ತಿರಸ್ಕಾರ ಮಾಡ್ತಾರೆ, ಮತ್ತು ನಾವು ಕಾಂಗ್ರೆಸ್ ಸರ್ಕಾರವನ್ನು ಮತ್ತೆ ನಮ್ಮ ನಾಯಕರ ನೇತೃತ್ವದಲ್ಲಿ ಅವರು ಮುಂದಿನ ಮುಖ್ಯಮಂತ್ರಿ ಅಂತೇನು ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಮತ್ತೆ ಸರ್ಕಾರವನ್ನು ಕೂಡಿಸ್ಲಿಕ್ಕೆ ತಯಾರಿದ್ದೀವಿ ಎಂಬ ವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾಯಕರಿಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಪಡ್ತೇನೆ. ಅದೇ ರೀತಿಯಲ್ಲಿ ಇವತ್ತೇನು ಸಿಂಧನೂರು ತಾಲೂಕು ಚೈತನ್ಯ ಸ್ಕೂಲ್ ವತಿಯಿಂದ ಉಗ್ಗಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ 144ನೇ ಜನ್ಮ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಏಕತಾ ದಿನಾಚರಣೆ ಆಚರಿಸಲಾಯಿತು. ಸ್ಥಳೀಯ ನಗರಸಭೆ ಮೈದಾನದಿಂದ ಮಿನಿ ವಿಧಾನಸೌಧವರೆಗೆ ಚಿಕ್ಕ ಮಕ್ಕಳು ರಾಜ್ಯಗಳ ಹೆಸರುಳ್ಳ ನಾಮ ಫಲಕಗಳನ್ನು ಹಿಡಿದುಕೊಂಡು ನೋಡುಗರ ಗಮನ ಸೆಳೆದರು. ಹೇಳಿದ್ರು ಅವಾಗಿಂದ ಆನ್ವಲಿ ಎವ್ರಿ ಇಯರ್ ಮಾಡೋ ಉದ್ದೇಶ ಏನಂದ್ರೆ ನಮ್ಮ ಯಂಗ್ ಜನರೇಷನ್ ಅವ್ರಿಗೆ ಆ ಒಂದು ಹಿಚ್ಚು ಹುಟ್ಟಬೇಕು. ನಾವೆಲ್ಲರೂ ಒಂದೇ, ನಾವು ಯಾವುದೇ ರಿಲಿಜನ್ ಯಾವುದೇ ಬೇರೆ ಮತ ಇರ್ಬೋದು, ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಹುಟ್ಟಬೇಕಂತ ಹೇಳಿ ನಮ್ಮ ಮಕ್ಕಳು ಎಲ್ಲರೂ ನಮ್ಮ ಟೀಚರ್ಸ್ ಅನ್ನು ಬಹಳ ಎಫರ್ಟ್ ಮಾಡಿದ್ದಾರೆ. ಎಲ್ಲಾ ಹುಡುಗರು ಒಂದೊಂದು ರಾಜ್ಯದ ಕಾಸ್ಟ್ಯೂಮ್ ಅನ್ನು ಧರಿಸ್ಕೊಂಡು ಬಂದಿದ್ದಾರೆ. ಪ್ರಾಂಶುಪಾಲರಾದ ಅನಿತಾ ಕೆ ಕೃಷ್ಣಗೋಪಾಲ್, ಸಿದ್ದರಾಮೇಶ್, ಶಿವರಾಜ್, ರಮೇಶ್, ನಂದಿನಿ, ಶ್ರೇಯಾ, ರೋಹಿಣಿ, ನವೀನ್, ರಾಮು, ಲಾವಣ್ಯ ಸೇರಿದಂತೆ ಮತ್ತಿತರಿದ್ದರು. ಮಸ್ಕಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಬಸನಗೌಡ ಪಾತ್ರಲಿ ಹೇಳಿದರು. ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, 5 ಜನ ಆಕಾಂಕ್ಷಿಗಳಿದ್ದು ಹೈಕಮಾಂಡ್ ನಿರ್ಧಾರ ಮಾಡಿ ಯಾರಿಗೆ ಟಿಕೆಟ್ ಕೊಡುತ್ತದೆ ಎಂಬುದು ಕಾದು ನೋಡಬೇಕಿದೆ. ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್ ಎಲ್ಲರೂ ಶಕ್ತಿ ಮೀರಿ ಶ್ರಮಿಸಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸುತ್ತೇವೆ. ಪ್ರತಾಪ್ ಗೌಡರು ಸೋತೆ ಸೋಲುತ್ತಾರೆ ಎಂದರು. ಯುವ ಕಾಂಗ್ರೆಸ್ಸು ಕಾಂಗ್ರೆಸ್ ಅಂತ ಹೇಳಿ ಬರಂಗಿಲ್ಲ. ಇವತ್ತೆಲ್ಲರೂ ಕಾಂಗ್ರೆಸ್ ಪಕ್ಷನ ಗೆಲ್ಲಿಸಲಿಕ್ಕೆ ಎಲ್ಲ ಯುವ ಕಾಂಗ್ರೆಸ್ ಇರ್ಬೋದು, ಮಹಿಳಾ ಕಾಂಗ್ರೆಸ್ ಇರ್ಬೋದು,
ಎಲ್ಲ ವಿವಿಧ ಘಟಕಗಳ ಕಾಂಗ್ರೆಸ್ ಇರ್ಬೋದು ಎಲ್ಲರೂ ಇವಾಗ ಒಗ್ಗಟ್ಟಾಗಿ ಕೆಲಸ ಮಾಡುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆಸ್ಪಿರೆಂಟ್ ಯಾರ್ಯಾರು ಸುಮಾರು 4-5 ಜನ ಇದ್ದಾರೆ. ಯಾರ್ಯಾರು? ಭಾಳ ಜನ ಇದ್ದಾರೆ ಸರ್. ಅದು 4-5 ಜನ ಇನ್ನು ಅದು ತೀರ್ಮಾನ ಅಂತ ಹೇಳ್ತೀವಿ. ಅದು ಯಾಕೆ ಒಬ್ಬರೇ ಆದರೆ ಕಷ್ಟ. ಹೆಸರುಗಳು ಹೇಳ್ಕೊಂಡು ಅನೇಕ ಮಂದಿ ಹೆಸರು ಇದಾವೆ. ರಾಜಕೀಯವಾಗಿ ಅವ್ರ ವೈರಿಗಳೇ. ರಾಜಕೀಯವಾಗಿ ವೈರಿಗಳಲ್ಲ ಸರ್, ರಾಜಕೀಯವಾಗಿ ಆತ್ಮೀಯರು. ಅವ್ರೇನ್ ಸಂಬಂಧಿಕರಲ್ಲ ಸರ್, ಬೇರೆ ಕಡೆಯಿಂದ. ಇಲ್ಲಿ ನಿಮ್ ಬಾಯಿಲಿಂದ ಕೇಳ್ತಾ ಇದ್ದೀನಿ. ಸಾರ್ವಜನಿಕರ ಏನ್ ಅವ್ರ ವಿರುದ್ಧ ಏನ ಅವ್ರ ಪರವಾಗಿ ಏನ ಪ್ರಚಾರ ಮಾಡಿ ಇದು ಮಾಡಿದ್ರು ಅದು ಅವಾಗ ಸಂಪ್ರದಾಯ ಬಗ್ಗೆ ಇದ್ರು ಅವ್ರು ನಮ್ಮ ಪಕ್ಷದಲ್ಲಿ. ಅವ್ರು ಹಿರಿಯರು ನಮ್ಮ ಪಕ್ಷದಲ್ಲಿ 2 ಬಾರಿ ಶಾಸಕರಾಗಿದ್ದಾರೆ. ಅವಾಗ ಸರಿ ಈಗ ಒಬ್ಬ ಪಕ್ಷದ ಅಧ್ಯಕ್ಷನಾಗಿ ಹೇಳ್ಕೊಂಡು ಅವ್ರು ಖಂಡಿಸ್ತೀವಿ. ಯಾವ ಕಾರಣಕ್ಕಾಗಿ ಅವ್ರು ಹೋಗಿದ್ದಾರೆ ಅನ್ನೋದು ನಾಳೆ ಚುನಾವಣೆಯಲ್ಲಿ ಹೇಳ್ಬೇಕಾಗುತ್ತೆ. ನೀವು ಚುನಾವಣೆ ಆಯ್ತು, ನಿಮ್ಮ ಪತ್ರಿಕಾ ಇದರಲ್ಲೇ ಚುನಾವಣೆ ಆಯ್ತು, ನೀವು ಕಾಂಪಿಟೇಷನ್ ಮಾಡಿ ಮತ್ತೆಲ್ಲರೂ ಒಂದಾಗಿರಲಿ. ಅದರಂಗೆ ಇವೆಲ್ಲ ಈ ಎಲ್ಲರೂ ಆಕಾಂಕ್ಷೆಗಳು ಇದ್ದೇ ಇರ್ತಾರೆ. ಯಾರು ಸೂಕ್ತ ಸೂಕ್ತ ಅನ್ನಿಸ್ತೈತಿ, ಯಾರು ಜನರ ಅಭಿಪ್ರಾಯ ಇರ್ತಾವೆ ಹಾಗೆ ಆಗ್ತಾರೆ. ಈ ನೀವೆಲ್ಲರೂ ಇಲ್ಲಿ ಮುಂದೆ ಇರ್ಬೇಕಲ್ಲ, ಒಬ್ಬೊಬ್ಬರು ವೈಮನಸ್ಗಳಿದಾವಿಲ್ಲ. ಬಟ್ ಎಲ್ಲರೂ ಒಂದೊಂದು ಬಂದ್ರೆ ಮತ್ತೆ ಖಂಡಿತವಾಗ್ಲೂ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತೆ ಅಧಿಕಾರಕ್ಕೆ ಅಲ್ಲಿ ಬಂದೇ ಬರುತ್ತೆ. ಶಾಸಕರು ಕಾಂಗ್ರೆಸ್ ಅವರು ಹಾಗೆ ಆಗ್ತಾರೆ. ಪ್ರತಾಪ್ಗೌಡರು ಸೋತೆ ಸೋಲ್ತಾರೆ. ಅಲ್ಲ, ಸೋಲಿಸ್ಬೇಕಂತ ಕರೆ ಕೊಡ್ತಾರೆ, ಗೆಲ್ಲಿಸ್ಬೇಕಂತಾರೆ. ನಾವು ಪಕ್ಷದ ಅಧ್ಯಕ್ಷನ್ ಆಗಿ ಅವರು ಏನ್ ಹೇಳ್ಬೇಕು ಹೇಳ್ಬಿಟ್ಟಿದ್ದೀನಿ. ಖಂಡಿತವಾಗ್ಲೂ ಪ್ರತಾಪ್ಗೌಡರು ಇವಾಗ ಸೋಲ್ಸೆ ಸೋಲಿಸ್ತಾರೆ ಚುನಾವಣೆ. ಸರಿ, ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವ ಕಾಂಗ್ರೆಸ್ನಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜನ್ಮದಿನಾಚರಣೆ, ಇಂದಿರಾ ಗಾಂಧಿ ಪುಣ್ಯಸ್ಮರಣೆ. ನೀರಿನ ರಾಜಕಾರಣ ಬಿಟ್ಟು ಅಭಿವೃದ್ಧಿ ಪರ ಚಿಂತನೆ ಮಾಡಿ ಬಸನಗೌಡ ಬಾದರ್ಲಿ. ಮಸ್ಕಿ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಆಕಾಂಕ್ಷೆಗಳು ಹೆಚ್ಚಿದ್ದಾರೆ, ಬಸನಗೌಡ ಬಾದರ್ಲಿ. ಸಿಂಧನೂರಿನ ಚೈತನ್ಯ ಸ್ಕೂಲ್ನಲ್ಲಿ ರಾಷ್ಟ್ರೀಯ ಏಕತಾ ದಿನಾಚರಣೆ ಆಚರಣೆ. ಮತ್ತು ನವೆಂಬರ್ ತಿಂಗಳಲ್ಲಿ ಐಸಿಸಿ ಸಭೆ ಕರೆಯಲು ಶಾಸಕ ವೆಂಕಟನಾಡಗೌಡ ಒತ್ತಾಯ. ಇದರೊಂದಿಗೆ ನಮ್ಮ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವಿನಾಯಕ್ ವಂದನೆಗಳು.